ಕೊಟ್ಟು ಯುದ್ಧ ಮಾಡಿಕೊಟ್ಟನವ ಆ ಮುನಿಗೆ ಯುದ್ಧ ಮುನಿಗೆ ಬಸವಣ್ಣಗ ಯುದ್ಧ ಆಗೈತಿ ಏನತ್ ಹೇಳಿ ಏನಿನ ಮಕ್ಕಳಿಗೆ ಕೊಡು ಆದಿಶಕ್ತಿ ಹೇಳಲ್ಲ ಕೊಡತ್ ಹೇಳಿ ಅಂದ. ಅವಾಗ ಇವ ಋಷಿ ಮುನಿ ಅಂದ, ಯಾವ ಜಾಂಬು ಮುನಿ ಏ ನಾ ಯಾಕೆ ಕೊಡ್ಲಿ ನನ್ನ ಮಕ್ಕಳಿಗೆ ಅಂತ ಹೇಳಿ ಅಂದ. ಅಷ್ಟಕ್ಕೆ ಬಿಡ್ಲಿಲ್ಲವ, ಮುಟ್ಟಿಗೆ ಮಾಡಿ ಬಸವಣ್ಣಪ್ಪನ ಬಾಯಿ ಮ್ಯಾಗ ಗುದ್ದ್ಯಾನವ. ಅದಕ್ಕ ಈಗ ಸದ್ದ ಎತ್ತುಗಳಿಗೆ ಒಂದ್ ಸಟ್ಟ ಹಲ್ಲಿಲ್ಲ, ಬರೇ ಒಂದ ಸಟ್ಟ ಅದಾವ, ಮ್ಯಾಗಿನ ಒಂದ್ ಸಟ್ಟ ಹಲ್ಲಿಲ್ರಿ ಸದ್ದಕ್ಕ. ತೆಳಗಿನ ಒಟ್ಟ ಹಲ್ಲದಾವ, ಅವು ಮ್ಯಾಗಿನ ಹಲ್ಲ. ಸಮುದ್ರ ಮತ್ತನ ಮಾಡುವಂತ ಟೈಮ್ ಒಳಗ 14 ರತ್ನ ಈಗ ಹುಟ್ಟಬೇಕಾಗ್ಯದ. ಇವ್ಗಿಟ್ಟು ಗುಮ ತಯಾರ ತೆಗ್ಯಾವ್ರ ಅಲ್ಲಿ ಇವ್ರು ತೆಗ್ಯಾವ್ರ ನೋಡ್ರಿ. ಇಲ್ಲೇ ಕಾಮಗ ಮಾಟಿ ಸಿಕ್ತ ನನಗಿಂದ ಬರೋಬರಿ ಅಂದ. ಗಿಡದ ಮರಿಗೆ ನಿಂತ ತನ್ನ ಕೈ ಒಳಗಿರುವಂತ ಬಾಣ ಬಿಟ್ಟ, ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು. ಜಾಗದ ಮ್ಯಾಗ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ. ದೇವ್ರ ಸತ್ಯಲ್ಲ ತಿಳಿದಿ ಇಲ್ಲಿ ದೇವ್ರ ಸತ್ತಾನು ನಿನಗ ಪುರಾಣ ಲೇಖಿ ತೆಗೆದು ಕೊಟ್ಟನಿ. ಇದು ಮಹಾಭಾರತದೊಳಗ ಬರದದ. ಹಾ, ಇಲ್ಲಿ ದೇವ್ರ ಸತ್ತ, ಇನ್ನ ದೇವ್ರ ಉಂಡಿಲ್ಲ ಅಂತ ಹೇಳ್ದಿ, ದೇವ್ರ ತಿನ್ನಾವಲ್ಲ ಅಂತ ಹೇಳ್ತಿ. ನಿನ್ನ ಪರಮಾತ್ಮ ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕ ಮಲದ ಮಾಂಸ ಉಂಡಾನೋ ತಮ್ಮ ಲಕ್ಷ್ಮಣ. ಅವ ಉಣಸಾವ ಇವ ಉಣಾವ, ನಿನ್ನ ಪರಮಾತ್ಮ ಇಲ್ಲಿ ಉಂಡಾನ. ಇನ್ನ ಪರಮಾತ್ಮಗ ಕುಡ್ದಿಲ್ಲ, ಇನ್ ಏನೋ ಕುಡ್ದಿಲ್ಲ, ಅವ ನೀರು ಕುಡಿಯಾವಲ್ಲ, ಏನೋ ತಿನ್ನಾವಲ್ಲ, ತಗೊಳಾವಲ್ಲ. 7 ವರ್ಷದ ಕೊಡಗುಸಿದ್ದಳು, 7 ವರ್ಷದ ಕೊಡಗುಸಿನ ಕೈಯಾಗ ದಿನನಿತ್ಯ ನಿಮ್ಮ ಪರಮಾತ್ಮ ದಿನನಿತ್ಯ ಹಾಲು ಕುಡಿತಿದ್ದ ಆಕಿ ಕೈಯಾಗ. 7 ವರ್ಷದ ಕೊಡಗುಸಿನ ಕೈಯಾಗ ನೀ ಏನು ಕೇಳಿದ್ದಿಲ್ಲ ನನಗ, ಅಟ್ಟು ಎಲ್ಲ ಲಿಸ್ಟ್ ತೆಗೆದು ಕೊಟ್ಟನಿ ತಮ್ಮ ನಿರಾಕಾರ ಆಚೆ ಕಡೆ ಪದ ಹಚ್ಚಿ ಬಂದನೀಗನ. ಹಾ, ನಮಗೊಂದು ಮಾತು ಹೇಳೇನ್ರಿ, ಅವ್ನು ಜಾಂಬುಗಡ್ಡಿ ತತ್ರಿ ಅದರಿಂದ ಭೂಮಿ ತಯಾರಾತತ್ ಹೇಳೇನ. ಅದಕ್ಕೆ ಹೇಳ್ಯಾರ ನೋಡಿಲಿ, ಆಕಾರ ಮಾಡೆಂದು ಬಸುವಾಗ ಭೀಕರದಿಂದ ಹೇಳ್ತಾಳೆ. ಅವ ಹೋಗಿದ್ವ ಜಲ ಮುನಿ ಹಂತ್ಯಾಕ. ಜಲ ಅಂದ್ರ ನೀರ, ಜನನಿ ಅಂದ್ರ ಹೆಣ್ಣ, ಜನನಿ ಜಡಿ ಒಳಗಿಂದ ಜಲ ಪುಟ್ಟೈತಿ, ಜನನಿ ಜಡಿ ಒಳಗಿಂದ ಜಲ ಹುಟ್ಟಿತು. ಅದ ಜಲದ ಒಳಗ ಜಾವ ಜಾಂಬುಗಡ್ಡಿ ತಯಾರಾತು. ಜಾಂಬುಗಡ್ಡಿಗೆ 4 ಮಂದಿ ಮಕ್ಕಳು ಹುಟ್ಟರು, ಯಾರ? ಹಾಲು ಮುನಿ, ಹೆಪ್ಪು ಮುನಿ, ರಕ್ತ ಮುನಿ, ಬಿಗಿ ಮುನಿ. ಹೇಳ್ತಾಳ ಆದಿಶಕ್ತಿ, ಏ ಬಸವಣ್ಣ ಹೋಗ ತಗೊಂಡ ಬಾ ಅವ್ರ 4 ಮಂದಿನ. ಆ ಮಗ ಜನ್ಮ ಕೊಟ್ಟಕಿನ ಏನತ್ ಹೇಳಿ, ನಾಳೆ ಭೂಮಿ ತಯಾರು ಮಾಡ್ಬೇಕಾದ್ರೆ ನೀ ಹತ್ತತಿ, ಆಕಾರ ಮಾಡ್ಬೇಕಾದ್ರೆ ನೀ ಹತ್ತತಿ, ಮೊದಲು ನಿನ್ನ ಮಕ್ಕಳಿಗೆ ಅವ್ನ 4 ಮಕ್ಕಳಿಗೆ ತಗೊಂಡ ಬಾ ಅಂದಾಗ, ಹಾಲು ಮುನಿ, ಹೆಪ್ಪು ಮುನಿ, ರಕ್ತ ಮುನಿ, ಬಿಗು ಮುನಿಗೆ ತಗೊಂಡ ಬಂದ್ರು. ಅವಾಗ ಯಾವಾಗ ತಂದಾಕಿ ಕೈಯಾಕ್ ಕೊಟ್ಟ, ಅವಾಗ ತಿಕ್ಕ ಏನ್ ಮಾಡ್ಯಾಳು, ಭೂಮಿ ತಯಾರಾಗ್ಬೇಕಾಗ್ಯದ. ಯುದ್ಧ ಮಾಡಿಕೊಟ್ಟನವ ಯುದ್ಧ ಮುನಿಗೆ ಬಸವಣ್ಣಗ ಯುದ್ಧ ಆಗ್ಯಾತಿ ಏನತ್ ಹೇಳಿ ಏನಿನ ಮಕ್ಕಳಿಗೆ ಕೊಡು ಆದಿಶಕ್ತಿ ಹೇಳ್ಯಾಳ ಕೂಡತ್ ಹೇಳಿ ಅಂದ. ಅವಾಗ ಇವ ಋಷಿ ಮುನಿ ಅಂದ, ಯಾವ ಜಾಂಬು ಮುನಿ ಏ ನಾ ಯಾಕೆ ಕೊಡ್ಲಿ ನನ್ನ ಮಕ್ಕಳಿಗೆ ಅಂತ ಹೇಳಿ ಅಂದ. ಅಷ್ಟಕ್ಕೆ ಬಿಡ್ಲಿಲ್ಲವ, ಮುಟ್ಟಿಗೆ ಮಾಡಿ ಬಸವಣ್ಣಪ್ಪನ ಬಾಯಿ ಮ್ಯಾಗ ಗುದ್ದ್ಯಾನವ. ಅದಕ್ಕ ಈಗ ಸದ್ದ ಎತ್ತುಗಳಿಗೆ ಒಂದ್ ಸಟ್ಟ ಹಲ್ಲಿಲ್ಲ, ಬರೇ ಒಂದ ಸಟ್ಟ ಅದಾವ, ಮ್ಯಾಗಿನ ಒಂದ್ ಸಟ್ಟ ಹಲ್ಲಿಲ್ರಿ ಸದ್ದಕ್ಕ. ತೆಳಗಿನ ಒಟ್ಟ ಹಲ್ಲದಾವ, ಅವು ಮ್ಯಾಗಿನ ಹಲ್ಲ. ಸಮುದ್ರ ಮತ್ತನ ಮಾಡುವಂತ ಟೈಮ್ ಒಳಗ 14 ರತ್ನ ಈಗ ಹುಟ್ಟಬೇಕಾಗ್ಯದ. ಇವ್ಗಿಟ್ಟು ಗುಮ ತಯಾರ ತೆಗ್ಯಾವ್ರ ಅಲ್ಲಿ ಇವ್ರು ತೆಗ್ಯಾವ್ರ ನೋಡ್ರಿ. ಇಲ್ಲೇ ಕಾಮಗ ಮಮ್ಮ 7 ಮಕ್ಕಳ ತಾಯಿದ ಮಮ್ಮನ ತೆಗ್ಯಾವ ಇವ್ರು. ಮುಗದ ಭಕ್ತ ಬಸವ ಶಕ್ತಿಯಿಂದ ಮುಕ್ತ ಚೇತಿನ ರಂಗ ನೋಡಿ ಬ್ಯಾಡ ಪೇತ ವಿಚ್ಚದಿಂದ ಕ್ರಿಯಾ ಕ್ರಿಯಾದಿಂದ ಧ್ಯಾನ ಜ್ಞಾನ ಹೆಂಗ ಆಗತ್ತದೋ ಹೆಚ್ಚ ಧರೆಯೋಳು ಮೆರೆಯುವ ಹಿರೆ ಸಾವಳಗೆ ಏ ಶಿವಯೋಗಿ ಸದ್ದ ಗೌರವಿನ ಪೀಠ ಕವಿ ದಸ್ತಗಿರ ಉಂಡನ ಊಟ ವಿದ್ಯಾ ಎತ್ತಳ ಎಂಜಲ ತಾಟ ಏ ಪಳಾರ ಕಟ್ಟ್ಯಾರ ಏಳೆಂಟ
ಹೌದು, ನಿನ್ನ ನಾಮವೇ ಹೌದು, ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು. ಮಾಮೇರು ಕಿತ್ತೆ ಸಣ್ಣವ ಹೌದು, ದೊಡ್ಡವ ಹೌದು, ಎದ್ರಾಗ ಹೌದು, ಎಲ್ಲದ್ರಾಗೂ ಹೌದು. ಮೈನ ಹಂಡೆ ಯಾವಲ್ಲಿ ಐತಿ? ಅದು ಹಂಗಿಲ್ಲ, ಅದು ಮುರಳಿ ವಸಾದ ಪದ ಮಾಡಿದ ಕರೆ ಏನತ್ ಹೇಳ್ರಿ? ನೀ ಹೌದು, ನಿನ್ನ ನಾಮ ಹೌದು ಅಂತ ಹೇಳಿ ಎರಡು ಕೂಡಿಸಿ ಮಾಡ್ಯಾನವ. ಅನೂರು ಎನ್ನುವುದಕ್ಕಿಂತ ಸಣ್ಣವ ಹೌದು, ಮಾಮೇರುವುದಕ್ಕಿಂತ ದೊಡ್ಡವ ಹೌದು, ದೊಡ್ಡವ ಸಣ್ಣವ ಎರಡು ಅಲ್ಲದೆ ನಿರಾಕಾರ ಹೌದು. ಹೇಳ್ತಾನವ ಮಹಾಮೇರು ಅಂದ್ರೆ ಅದ ಪರ್ವತದಕ್ಕಿಂತ ದೊಡ್ಡವ ನೀ ಅದಿ, ಅದಕ್ಕ ಪರ್ವತ ಕಣ್ಣಿಗೆ ಕಾಣತತಿ. ಎರಡು ಕೂಡಿಸಿ ಮಾಡ್ಯಾನ, ಅದು ಇವಂಗ ತಿಳಿದಿಲ್ಲ, ಇವಂಗ ಅದ ತಿಳಿಯಂಗು ಇಲ್ಲ, ಕೊಟ್ಟು ಬಿಡ್ರಿ ಹೋಗ್ಲಿ ಸಂದ ನಡೀಲಿ ಮುಂದೆ ಸಣ್ಣಂಗೆ. ಹುಟ್ಟಿತ್ತಂದ್ರ ಲಕ್ನಾಗಿರ್ತಿತ್ತು. ಇದ ಕೆಲಸ ಹೆಂಗೈತಿ ಗೊತ್ತೇನ್ರಿ? ನಿಜ ಸಹಿತ ಬಿಟ್ಟಿಲ್ಲ. ಹೆಂಗ್ರಿ ಹೆಂಗ್ರಿ? ಹ್ಮ್, ಒಂದ್ ಮಾತ್ ಹೇಳಿದವ. ಏನತ್ತ? ಎಲ್ಲ ಹೆಣ್ಣ ಐತತಿ ಹೇಳ್ತಿ, ಎದರಾಗೈತಿ ನಿನ್ನ ಹೆಣ್ಣ ಅಂತ ಕೇಳ್ತಾನ್ರಿ. ನನಗ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳ, ಸುಮ್ಮ ಸಣ್ಣದೊಂದು ಉದಾಹರಣೆ ಕೊಡ್ತಾನು. ಈ ನಿಜ ಜೀವನದೊಳಗ ನಡೆಯುವಂತ ಘಟನೆಗಳು ಇವೆಲ್ಲ, ಈ ನಿಜ ಜೀವನದೊಳಗ ಈಗ ಸದ್ಯಕ್ಕ ನಡೆಯುವಂತ ಘಟನೆ ಹೆಂಗಪ್ಪ ಅಂದ್ರ, ಈಗ ನೋಡ್ರಿ ಕನಸು ಬಿದ್ದಿರ್ತದ. ಇದು ಆಧ್ಯಾತ್ಮಿಕ ಚರ್ಚೆ ಹೇಳಕತ್ತೀನ್ರಿ ನಿಮಗ. ಈಗ ಮನಕೊಂಡಾಗ ಬೀಳ್ತದಲ್ಲ, ಮನಕೊಂಡ ಕನಸ್ ಬೀಳ್ತದ. ಹೆಂಗ? ಕನಸಿನ್ಯಾಗ ಮನುಷ್ಯನ ಕಡದಂಗ ಆಗಿರ್ತದ, ಎಲ್ಲರೂ ಆಕ್ಸಿಡೆಂಟ್ ಆಗಿರ್ತೈತಿ, ಕೈ ಕಾಲ ಮುರಿದಿರ್ತೈತಿ, ರಕ್ತ ಹರಿದಾಡಿರ್ತೈತಿ ಕನಸಿನ್ಯಾಗ. ಕಣ್ಣು ತೆರೆದ ಎದ್ದು ನೋಡಿದೀವಿ ಅಂದ್ರೆ ಏನೂ ಆಗಿರಂಗಿಲ್ಲ, ಕೈ ಕಾಲೆಲ್ಲ ಚಂದ ಇರ್ತಾವ, ಎಲ್ಲಿ ಏನೋ ರಕ್ತ ಹೋಗಿರಂಗಿಲ್ಲ. ಆದ್ರ ಒಂದ್ ತಗದು ಬೇರೆ ಆಗ್ತದ್ರಿ, ಅದ ಕನಸಿನ್ಯಾಗ. ಕನಸಿನೊಳಗ ಮತ್ತೊಂದು ಹುಡುಗಿನ ನೋಡಿದಂಗ ಆಗಿರ್ತದ, ಆಕೆ ಸಂಗಾಟ ಸರಸ ಸಲ್ಲಾಪ ಆಡಿದಂಗ ಆಗಿರ್ತದ, ಕೂಡಿದಂಗ ಆಗಿರ್ತೈತಿ, ಗೊತ್ತಿಲ್ಲದ ವೀರ್ಯನೋ ಕಡಿಯಾಕಿರ್ತದ, ಎದ್ದು ನೋಡು ಕುಡ್ದನು ಎಲ್ಲ ತಗದು ಮುಗಿದಿರ್ತೈತಿ, ರಕ್ತ ಹಾದಂಗಾಗಿರ್ತತಿ, ರಕ್ತ ಹೋಗಿದಂಗ ಆಗಿರ್ತತಿ, ಕನಸಿನಾಗ್ರೆ ರಕ್ತ ಸುರದಂಗ ಆಗಿರ್ತತಿ, ಎದ್ ನೋಡು ಕುಡ್ದ ಆಗಿರಂಗಿಲ್ಲ, ರಕ್ತ ಹೋಗಿರಂಗಿಲ್ಲ. ಮಾದ ಮಾಯ ಕನಸಿನಾಗ ಬರೇ ಒಂದ ಸೀರಿ ಉಟ್ಟುಕೊಂಡಿರುವಂತ ಗೊಂಬೆ ಬಂದ ಮನಸ್ಸು ಚಂಚಲ ಮಾಡಿದ್ರ ವೀರ್ಯವಾದಂಗಾಗಿರ್ತತಿ, ಕರೆ ಅದು ಎದ್ದು ನೋಡು ಕುಡ್ದ ಹೋಗಿದ್ನು ಇರ್ತದ. ಪಂಚಕರ್ಣಿ ಹೇಳ್ತದ ಏನಾಗಿರ್ತೈತ್ರಿ? ಕುದರಿ ಮುಗಿಲೆ ಹುಟ್ಟಿದ ಅವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಹಾದಿ ಬಿಟ್ಟು ಹಾಡುವ ಪದ ಯಾಕೋ, ಪದಕ ಪದ ಒತ್ತರು ಕೊಡಬೇಕು. ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು? ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಕುದರೆ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಹಾದಿ ಬಿಟ್ಟ ಹಾಡುವ ಪದ ಯಾಕೋ, ಪದಕ ಪದ ಒತ್ತರ ಕೊಡಬೇಕು. ಶಂಕರ್ನ ತತ್ವವು ಯಾವೋ, ಓಂಕಾರಕ ಎಷ್ಟಾಕ್ಷರೋ? ಶಂಕರ್ನ ತತ್ವವು ಯಾವೋ, ಓಂಕಾರಕ ಎಷ್ಟಾಕ್ಷರೋ? ಭಯಂಕರ ಅಂತಾರೆ ಯಾತಕೋ,
ಪದಕ ಪದ ಒತ್ತರ ಕೊಡಬೇಕು. ಬರ್ತಾವ ಹೇಳಕ್ಕ ನೀರು ಮೂಲ ತಿಳಿಸ ನೀ ಕವಿಗಾರು, ಎಲ್ಲಿಂದ ಬರ್ತಾವ ಹೇಳಕ್ಕ ನೀರು ಮೂಲ ತಿಳಿಸ ನೀ ಕವಿಗಾರು, ಅಲ್ಲದ ಹೇಳಿ ಹಾಕಬೇಡ ನೀ ಮೆಲಕೋ. ಪದಕ ಪದ ಒತ್ತರ ಕೊಡಬೇಕು. ಶ್ರಾಪ ಕೊಟ್ಟವರ್ ಯಾರು? ರಾಮನ ಉಪದೇಶ ಗುರು ಇದ್ದ ಯಾರು? ರಾವಣಗ ಶ್ರಾಪ ಕೊಟ್ಟವರ್ ಯಾರು? ರಾಮನ ಉಪದೇಶ ಗುರು ಇದ್ದ ಯಾರು? ಕಾಮನ ತಾಯಿ ತಂದೆ ಹೇಳಬೇಕು. ಕಾಮನ ತಾಯಿ ತಂದೆ ಯಾರ? ಯಾವ ಕಾಮ ಈ ಹೊಯ್ಕೋತಾರ ನೋಡ್ರಿ. ಆ ಕಾಮನ ಸುದ್ದಿ ಕೇಳತ್ತೀವ ನಾವು ಮನ್ನ ಈ ಕಡೆ ಬಂದಿ. ಹ್ಮ್, ಅದಕ್ಕ ಏನೋಂದ್ರಿಪ್ಪ, ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು? ಯಾವ ಜಾಗದಂದ ಬರ್ತಾವ? ಈಗ ಬಾಯಿಲೆ ನೀರು ಕುಡಿತೀವ, ಮಲ ಮೂತ್ರದಿಂದ ಕಡಿಯಕ್ ಆಗ್ತಾವ. ದುಃಖ ಮಾಡ್ಕೊಂಡಾಗ ಕಣ್ಣಾಗಿನ ನೀರು ಬರ್ಬೇಕಾದ್ರ ಶರೀರ ಒಳಗ ಯಾವ ಜಾಗನ್ಯಾಗ ಸ್ಟಾಕ್ ಆಗಿ ಕೂತಿರ್ತಾವ? ಏನ್ ಆಗಣ ಬರ್ತಾವ? ಆ ಜಾಗದ ಹೆಸರು ಏನ? ಯಾವ ಜಾಗದಿಂದ ಬರ್ತಾವ? ಯಾವ ಜಾಗದಿಂದ ಬರ್ತಾವ? ಅದ್ ಬೇಕ್ರಲ್ಲಿ ಬರೇ ಬಾಯಿಲೆ ಕುಡಿತೀವಿ, ಹೊಳೆ ಕಣ್ಣ ನೀರು ಬರ್ಬೇಕಾದ್ರ ಸಣ್ಣ ಮಾತೈತೇನ? ಯಾವ ನಾಡಿದಿಂದ ಹೊರಗ್ ಬರ್ತಾವ ಕಣ್ಣಾಗ ಬರ್ಬೇಕಾದ್ರ? ಕಣ್ಣ ನೀರು ಎಲ್ಲಿ ಬರ್ತಾವ? ನೀರ್ ಎಲ್ಲಿ ಬರ್ತಾವ ಅಟ್ಟ ಹೇಳ. ಕಣ್ಣು ನೀರು ನೀರ್ ಎಲ್ಲಿ ಕಣ್ಣಾದ ಬರ್ತಾವ? ಎಲ್ಲಿ ಬರ್ತಾವ ಹೇಳ್ತಾನದ? ಎಲ್ಲಿ ಬರ್ತಾವ? ಅದ್ ಮಹತ್ವ ಅಲ್ಲ, ಹೆಂಗ ಆದ ಬಳಕ ಬರ್ತಾವ ಅದು ಗೊತ್ತಿಲ್ಲ. ಒಟ್ಟು ಬಾಟ್ಲಾಗಿನೂ ಬರ್ತಾವ ಅಂತ ಹೇಳ್ತಾನ. ಮತ್ತೆ ಕುಡಿಯಾನ ಅಲ್ಲಿ ಬರೋಲ್ಲ, ಮತ್ತೆ ಹೆಂಗ ಬರ್ತಾವ? ಅದಕ್ಕ ನೋಡುನ್ರಿ ಏನೇನು ಹೇಳ್ತಾನ ಬಂದ. ಅದಕ್ಕ ಹೆಂಗಾಗೈತಿ? ಏನಾಗ್ಯದ್ರಿಪ್ಪ? ನೀವು ಮದ್ವಿ ಮಾಡ್ಕೋಬೇಕು ಮಾಡ್ಕೋಬೇಕಂತ ಬಹಳ ದಿನ ತಿರುಗುತ್ತಿದ್ದು, ಬಹಳ ದಿನ ತಿರುಗುತ್ತಿದ್ದ. ಮುಂದ ಹೋಗಿ ಕೇಳಿದ ಒಬ್ಬರನ್ನ ಕೇಳಿದೆ, ಏನತ್ ಹೇಳ್ರಿ? ಮದ್ವಿ ಮಾಡ್ಕೋಬೇಕಾದ್ರ ಯಾನ್ಯಾನ ಹತ್ತೈತಿ? ಹೌದು. ಅವ್ರಂದ್ರು ಮೊದಲು ರೊಕ್ಕ ಬೇಕಂದ್ರ ಮದ್ವಿ ಮಾಡ್ಕೊಳಕ. ದುಡ್ಡು ಆತಂದ್ರ ನಿಮ್ಗೆ ಯಾರು ಹೆಣ್ಣು ಕೊಡ್ತಾರೋ ಮದ್ವಿ ಮಾಡ್ತೀವಿ ನಾವು ಹಂಗಲ್ಲ. ಕರೆ ಮೊದಲು ದುಡ್ಡು ತಗೊಂಡ್ ಬಾ ಅಂದ್ರ ಅವ್ರು. ಹೌದು. ಇವ್ ಹಾದ ಎಲ್ಲಿ? ಅಕ್ಕಲಕೋಟಕ್ಕೆ ಹಾದ. ಹೌದಲ್ಲ. ಮತ್ ಇಲ್ಲಿ ದುಡ್ದ್ರ ಎಷ್ಟು ದಿನ ದುಡ್ಡು ಬಳೆ ಆಗಂಗಿಲ್ಲ? ಆಗಂಗಿಲ್ಲ. ಅಕ್ಕಲಕೋಟಕ್ಕೆ ಹೋಗಿ ಕರಿಂದ ಅಲ್ಲಿ ಹಮಾಲಿ ಹಂಗ ಹಿಂಗ ಮಾಡಿ ಕರಿಂದ ದುಡ್ಡು ಬಳೆ ಮಾಡಿದ. ಯಾವ್ದರ ಸಂಬಂಧ ರೀ? ಮದ್ವಿ ಸಂಬಂಧ. ಮದ್ವಿ ಮಾಡ್ಕೊಳಕ್. ದುಡ್ಡು ಗಾಳೆ ಅದು ಇನ್ನೇನ ಐದು ಕಿಲೋ ದುಡ್ಡು ಗಾಳೆ ಅದು ಇನ್ನು ಮದ್ವೆ ಆಗ್ಲಾಕ ಬರ್ತೈತಿ ಅಂತ ಹೇಳಿ ದುಡ್ಡು ಎಲ್ಲ ತಗೊಂಡ್ಕೆ ಅವಾಗ ಮೋಟ್ರಿ ಇದ್ದಿದ್ದಿಲ್ಲ, ಹಾದಿ ಹಿಡಿದ ಬರ್ತಿದ್ದ. ಬರ್ತಿದ್ದ ಕೆಟ್ಟ ಬಿಸಿಲ. ಹೌದ್ರಲ್ಲ. ನೀರಡಿಕೆ ಅದು ಹಾದಿ ದಂಡಿಗೆ ಒಂದು ಬಾವಿ ಇತ್ತು. ಹೌದ್ರಿ. ಒಂದ್ ಸ್ವಲ್ಪ ಬಾಯಾಗಿ ನೀರು ಕುಡದ ಗಿಡ ಐತಿ. ಹೌದಲ್ಲ. ಗಿಡದ ಬಡ್ಡ್ಯಾಗ ಒಂದ್ ದಿವಸ ನೆಳಾಗ ಮನ್ಕೊಂಡಿ ವಿಶ್ರಾಂತಿ ತಗೊಂಡು ಚಾಂಜಳ ಎದ್ದು ಹೋಗ್ಬೇಕು. ಹೋಗಿ ಕೇರಿಂದ ನೀರು ಕುಡದ ಬಾಯಾಗ. ಹೌದ್ರ. ಅವಾಗ ಬಾರಿ ಅಂದ್ರ ಮಟ್ಟಿ ಹೊಡ್ತಿದ್ರ ಬಾರಿ ಇದ್ದು ಅವಾಗ. ಹೌದ್ರಲ್ಲ. ಆ ಬಾರಿ ಮ್ಯಾಲ ಅದ ಗಿಡ ಇತ್ತು. ಇವ್ ನೀರು ಕುಡ್ದು ಬಂದ ಆ ಬಸಲಾಗ ಮಕ್ಕೊಂಡ ಬಾರಿ ಮ್ಯಾಲ. ಬಾರಿ ಮ್ಯಾಲ ಮಕ್ಕೊಂಡ ಮಕ್ಕೊಂಡ್ರೆ ನಿದ್ದೆ ಇತ್ತು ತಂಪ ನೆಳ್ಯಾಗ. ಹೌದ್ರಿ. ಗಪ್ಪನ ಕನಸು ಬಿತ್ತು ನೋಡ. ಏನತ್ ಹೇಳಿ? ಮದ್ವಿನ ಆತ ಮತ್ತೆ ಅನ್ನ ಕನಸಿನ ಮಕ್ಕಳು ಹಾಗಿರ್ಬೇಕಲ್ಲಪ್ಪ. ಮದ್ವೆ ಆತು, ಒಳ್ಳೆ ಚಂದ ಸಂಸಾರ ನಡೀತು. ಸಂಸಾರ ನಡೀತು ಒಳ್ಳ ಎಲ್ಲ ಚಂದ ನಡೀತು. ಹೌದ್ರಲ್ಲ. ಗಬಕ್ಕನ ಒಂದು ಗಂಡು ಹುಡುಗ ಹುಟ್ಟಿತ್ತು ಕನಸಿನಾಗ. ಕನಸಿನಾಗ. ಹೌದು. ಮುಂದಾಕಿ ಹ್ಯಾಣ್ತಾನಂದಳು. ಏನಂದ್ರಿಪ್ಪ? ನೋಡು, ಈ ಸನ ಇಬ್ಬರ ಇದ್ದೀವ್. ಹೌದಲ್ಲ. ಹೆಂಗ ಬೇಕಾದಂಗ ಮಕ್ಕೋತಿದ್ದೀವ್ ಮನ್ಕೋತಿದ್ದೀವ್. ಈಗ ಹುಡುಗ ಒಂದೈತಿ. ಹೌದಲ್ಲ. ಅದ್ ಇಬ್ಬರು ನೋಡು ಮನೆಗೈತಿ. ನನ್ನ ಕಡೆ ಬಹಳ ಸರದಿ ಅಂದ್ರ ಕೂಸಿಗೆ ತ್ರಾಸ ಆಕೈತಿ. ಹೌದು. ಇನ್ನೊಂದಿತ್ತ ಹತ್ತು ಸರದ ಮಕ್ಕ ಅಂದ್ರ ಕನಸಿನ್ಯಾಗ. ಕೇಳ್ರಿ ಒಳಗ ಹೆಂಗದ ಕೂಸರ ಏನ್ ನಡಬರ್ಕದ? ನನ್ನ ಕಡೆ ಸರದಿ ಅಂದ್ರ ಕೂಸಿಗೆ ತ್ರಾಸ ಆದ ಜರ ಸರದ ಮನಕ್ಕ. ಇವ್ ಮನ್ಕೊಂಡಾನ ಯಾವಲ್ಲಿ ಬಾಯಿ ಮ್ಯಾಲ ಬಾಯಿ ಮ್ಯಾಲ ಇಟ್ಟ ಅತ್ತು ಸರಿ ಅನ್ನ ಆಕಿ ಮಾತು ಕೇಳಿ ಸರದ ಸರದ ಒಳಗ ನೀರ್ನ್ಯಾಚಿಗದ ಬಂದ ನೋಡ ತೆಳಗ ಕಸ
ಬಾಂತ ದಡಲ್ ಅಂತ ಬಾಯಾಗ ಬಿದ್ದ ಎದ್ದು ನೋಡ್ತಾನ, ಕೂಸು ಎಲ್ಲ ಹಾಣ್ತೀವ್ನು ಎಲ್ಲ ಯಾರು ಅವ ಅಂದ ಇನ್ನ ಮದ್ವೆ ಆಗಿಲ್ಲ ಹಿಂಗ ಹುಚ್ಚ ಹಿಡಿಸಲಾತಿಕಿ ಮದ್ವೆ ಆದ್ರೆ ಕೊಂದ ಹೋಗಿತ್ತಾಳ ನನ್ನ ಅಂದ. ಅದಕ್ಕ ಹೆಂತಿಂತವ್ರನ್ನ ಮಣ್ಣು ಕೊಟ್ಟು ಮನಿಗೆ ಬಂದತಿ ಅದ ಹೆಣ್ಣಂದ್ರ ಹೆಣ್ಣಂದ್ರೆ ಹೆಂಗ್ರಿ? ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡ್ಯಾಗ ಒತ್ತಬಹುದು. ಅದ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡ್ಯ ಅಂದ್ರೆ ನಿನ್ನ ತೆಗೆದು ಜೀವನ ನಿನ ಕೊಡಬಹುದು. ಎಲ್ಲ ಮಾಡ್ಲಕ್ಕ ಹೆಣ್ಣಿಗೆ ಬರ್ತದ. ಅದಕ್ಕ ಒಂದ ಹೆಣ್ಣಿನ ನೆಲಿ, ಒಂದ್ ನೀರಿನ ನೆಲಿ, ಒಂದ್ ಕುದುರಿನಲ್ಲಿ ಯಾವಂಗ ಹತ್ತಿಲ್ಲ. ಮುಂದು ಬಿಡ್ರಿ, ನೀನ್ ಹುಟ್ಟಿಂದ ಕಾಣುತ್ತೆ ಇವಂಗ ಮುತ್ಯಾಗ ಹತ್ತಿದತ್ತ. ಎಂತಿಂತವ್ರ ಗಜ ಹೋಗದ್ ಹೋಗ್ಯಾರಿದ್ರ ಹತ್ತಿಲ್ಲ. ಅದಕ್ಕೆ ಹೇಳ್ತಾರ ನೋಡ್ರಿ, ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಹಾದಿ ಬೆಟ್ಟ ಹಾಡು ಅಪದ ಯಾಕೋ, ಪದಕ ಪದ ಒತ್ತರ ಕೊಡಬೇಕು. ರಾವಣಗ ಶ್ರಾಪ ಕೊಟ್ಟವರು ಯಾರು, ರಾಮನ ಉಪದೇಶ ಗುರು ಎದ್ದ ಯಾರು? ರಾವಣಗ ಶ್ರಾಪ ಕೊಟ್ಟವರು ಯಾರು, ರಾಮನ ಉಪದೇಶ ಗುರು ಎದ್ದ ಯಾರು? ಕಾಮನ ತಾಯಿ ತಂದಿ ಹೇಳಬೇಕೋ, ಪದಕ ಪದ ಒತ್ತರ ಕೊಡಬೇಕೋ. ಕುದುರೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಕುದುರೆ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಹಾದಿ ಬೆಟ್ಟ ಹಾಡು ಅಪದ ಯಾಕೋ, ಪದಕ ಪದ ಒತ್ತರ ಕೊಡಬೇಕೋ. ಅಂದೇ ವಾಡಿ ಜಗಕ್ಕ ಜಾಹೀರು ಕಂದ ಕಾಶಿಮಗ ದೇವಿಯ ಸರು, ಅಂದೇ ವಾಡಿ ಜಗಕ್ಕ ಜಾಹೀರು ಕಂದ ಕಾಶಿಮಗ ದೇವಿಯ ಸರು. ಬಂದು ನಿಂತೀವಿ ನಾವಿಲ್ಲಿ ಹಾಡೋದಕ್ಕೋ, ಪದಕ ಪದ ಒತ್ತರ ಕೊಡಬೇಕು. ಕುದುರೆ ಮುಗಿಲೆ ಹುಟ್ಟಿದವರು ಯಾರು, ಕುದುರೆ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ? ಹಾದಿ ಬೆಟ್ಟ ಹಾಡುವ ಪದ ಯಾಕೋ, ಪದಕ ಪದ ಒತ್ತರ ಕೊಡಬೇಕು.